ಎಲ್ಲೇ ಒಡವೆ ತೋರ್ಸೆ ತೋರ್ಸೆ ಒಡವೆನ ಏನೋ ನಿನಗೆ ಸಹಾಯ ಆಗ್ಲಿ ಅಂತ ಬಂದ್ರೆ ನಮ್ಮನ್ನೇ ಕಳ್ಳಿ ಮಾಡ್ಬೇಡ ನೀನು ಎಲ್ಲಿ ತೋರ್ಸು ಆ ಸರ ತೋರ್ಸು ಅಕ್ಕ ಅಕ್ಕ ಏನೇ ಮುಖ ನೋಡ್ತಾ ಇದ್ಯಾ ಸರ ಎಲ್ಲಿದೆ ತೋರ್ಸು ನಿನ್ ಕೇರ್ಲೆಸ್ನೆಸ್ ಇಂದ ಆ ಸರನ ಎಲ್ಲೆಲ್ಲೋ ಇಟ್ಟು ಮತ್ತೆ ಹತ್ರ ನಮ್ಮನ್ ಬಯಸ್ಬೇಡ ಯಾಕೆ ಭಾಗ್ಯ ಸುಮ್ಮನೆ ನಿಂತಿದ್ಯಾ ಅಷ್ಟು ಅಷ್ಟು ಒಡವೆ ನನ್ನ ಕೈಯಲ್ಲಿ ಇರ್ಬೇಕೀಗ ಇನ್ ನಿನ್ನ ನಂಬಿ ನಾನು ಯಾವ ಒಡವೆನು ಕೊಡಲ್ಲ ಅಮ್ಮ ಒಂದು ಮೂಕ್ತಿಯಿಂದ ಹಿಡಿದು ಅಷ್ಟು ಗಂಟು ಕಟ್ಕೊಂಡು ನನ್ನ ರೂಮಲ್ಲಿ ಕಪಾಟಲ್ಲಿ ಇಟ್ಕೋತೀನಿ ಜೊತೆಗೆ ಆ ನಾಗರತ್ನನ್ ಸರ ಅದ್ ಮೊದಲು ಕೊಡಿಲಿ ಅತ್ತೆ ಅದು ಅತ್ತೆ ಅದು ಕೊಡ್ತೀಯೋ ಕೊಡಲ್ವೋ ಈಗ ಅತ್ತೆ ಯಾವ ಒಡವೆನು ಇಲ್ಲ ಅತ್ತೆ ಎಲ್ಲ ಹೋಯ್ತು ಎಲ್ಲ ಹೋಯ್ತು ಏನೇ ಹೇಳ್ತಿದ್ಯಾ ಒಡವೆಗಳಿಲ್ವಾ ಯಾವ ಒಡವೆನು ಇಲ್ಲ ಅತ್ತೆ ಎಲ್ಲ ಖಾಲಿ ಡಬ್ಬಿಗಳಿದೆ ಎಲ್ಲ ಹೋಯ್ತು ಅತ್ತೆ ಹೋಯ್ತು ಗೊತ್ತಿಲ್ಲ ಅಂತೆ ಆದ್ರೆ ಕೆಲವು ಒಡವೆಗಳನ್ನ ಮಾತ್ರ ನಾನು ಅಡ ಇಟ್ಟು ಬಂದಿದ್ದೀನಿ ನಾಗರತ್ನ ಅವ್ರ ಒಡವೆನೂ ಅದರಲ್ಲೇ ಹೋಯ್ತು ಅನ್ಸುತ್ತೆ ಅಂತೆ ಆದ್ರೆ ಮಿಕ್ಕಿದ ಒಡವೆ ಎಲ್ಲ ಎಲ್ಲಿ ಹೋಯ್ತು ಅಂತಾನೆ ಅರ್ಥ ಆಗ್ತಿಲ್ಲ ನನ್ಗೆ ಅಡ ಇಟ್ಟಿದ್ಯಾ ಏನೇ ಮಾತಾಡ್ತಿದ್ಯಾ ಯಾಕೆ ಅಡ ಇಟ್ಟೆ ಅದನ್ನ ಅದು ಅದು ದುಡ್ಡು ಬೇಕಿತ್ತು ಅತ್ತೆ ದುಡ್ಡ ಯಾಕೆ ಯಾವ ದುಡ್ಡು ಅದು ಮನೆ ಕಂತ್ ಕಟ್ಟಕತ್ತೆ 45,000 ಬೇಕಿತ್ತು ಮನೆ ಕಂತ ಅದು ನೀನ್ ಯಾಕೆ ಕಟ್ತೀಯ ಯಾಕಂದ್ರೆ ಇವರು ಮನೆ ಕಂತ್ ಕಟ್ಟಲ್ವಂತೆ ಅತ್ತೆ ಇನ್ಮೇಲೆ ತಿಂಗಳ ತಿಂಗಳ 45,000 ನಾವೇ ಕಟ್ಬೇಕಂತೆ ಅತ್ತೆ ನಿಮಗೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ತೀರಾ ಅಂತ ನಾನು ಹಿಂಗ್ ಮಾಡ್ಬಿಟ್ಟೆ ಅತ್ತೆ ಏನು ರಾಜ ಮೇಲೆ ಕಂತ್ ಕಟ್ಟಲ್ವಂತ ಅದನ್ನ ನಾವು ಕಟ್ಟಬೇಕಂತ ಅಯ್ಯೋ ಬೀಗ್ತಿ ಅಮ್ಮ ಏನಿದೆ ಈ ಅವಸ್ಥೆ ನಿಮ್ ಮಗ ನಿಮ್ಮನ್ನ ಈ ಸ್ಥಿತಿಗೆ ತರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೊಟ್ನಲ್ಲ ರೀ ಕೈನ ತಿಂಗಳಿಗೆ 45,000 ಕಟ್ಟಬೇಕು ಅಂದ್ರೆ ಎಲ್ಲಿಂದ ಕಟ್ಟೋದು ಎಲ್ಲಿಂದ ತರ್ತೀರ ದುಡ್ಡನ್ನ ಏನೋ ದೊಡ್ಡದಾಗಿ ನನ್ ಮಗ ರಾಜ ನನ್ ಮಗ ಮಂತ್ರಿ ಅಂತ ಏನೇನೋ ಹೇಳ್ತಿದ್ರಲ್ಲ ಈಗ ಗೊತ್ತಾಯ್ತಾ ನಿಮ್ ಮಗ ಎಂತ ಕಂತ್ರಿ ಅಂತ ನೋಡಿ ಅಪ್ಪ ಅಮ್ಮನ ನಡು ದಾರಿನಲ್ಲಿ ಬಿಟ್ಟು ಹೋಗಿದ್ದಾನೆ ಅವನೆಂತ ಮಗ ತಿಳ್ಕೊಳ್ಳಿ ಅಮ್ಮ ಪೂಜಾ ನಿಮ್ ದಮ್ಮಯ್ಯ ಅಂತೀನಿ ಇಂತ ಹೊತ್ತಲ್ಲಿ ಹೀಗೆಲ್ಲ ಯಾರಾದ್ರೂ ಮಾತಾಡ್ತಾರ ಸುಮ್ಮನೆ ಇದ್ಬಿಡಿ ಏನು ಅನ್ಸ್ತಿಲ್ವಾ ನಿಮ್ಗಳಿಗೆ ಏಯ್ ಈ ಅಮ್ಮನ ಯೋಗ್ಯತೆ ಏನಂತ ಹೇಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕಿದೆ ಹೇಳ್ತಾ ಇದ್ದೀನಿ ಅದಕ್ಕೇನೆ ಇವ್ರೇನ್ ನಮ್ಮನ್ನ ಕಡಿಮೆ ಆಡ್ಕೊಂಡಿದಾರ ಬೀಗ್ತಿ ಅಮ್ಮ ಮಗ ಈಗ ನಿಮ್ಮನ್ನ ಬಿಟ್ಟು ಹೋಗಿದ್ದಾನೆ ಏನ್ ಮಾಡ್ತೀರಾ ಅಮ್ಮ ಅಮ್ಮ ದಯವಿಟ್ಟು ಸುಮ್ನಿರಮ್ಮ ಸುಮ್ನಿರ ನೀನು ಒಂದ್ಸಲಿ ಫೋನ್ ಮಾಡು ಕೇಳು ಕಂದ ಎಷ್ಟೊತ್ತಾಗತ್ತೆ ಅಂತ ಏಯ್ ಇನ್ನೊಂದು 10 ನಿಮಿಷ ಕಾಯಕ್ ಏನ್ ನಿನ್ಗೆ ಅದು ಓ
ಮಗರಾಯ ಎಂತ ಒಳ್ಳೆ ಊಟ ತರಿಸಿದ್ಯೋ ಉಪ್ಪ. ಹಲೋ ಹೇಳು ತಾಂಡವ್. ಶ್ರೇಷ್ಠ ಎಲ್ಲಿದ್ಯಾ? ನನ್ನೊಬ್ಬನೇ ಪಿಶಾಚಿ ಹತ್ರ ಸಾಯೋದಕ್ ಬಿಟ್ಟು ನೀನೆಲ್ ಸುತ್ತಿದ್ಯಾ? ಅದು ಕ್ಲೈಂಟ್ಸ್ ನ ಮೀಟ್ ಮಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅದಕ್ಕೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನನಗೆ ಹೇಳಿದ್ರೆ ನಾನು ಬರ್ತಿರ್ಲಿಲ್ವಾ? ನಾನು ಮೀಟ್ ಆಗ್ತಿರ್ಲಿಲ್ವಾ? ಇಲ್ಲ, ಇದನ್ನ ನಾನೇ ಹ್ಯಾಂಡಲ್ ಮಾಡ್ಬೇಕು ಅಂತ ಬಾಸ್ ಹೇಳಿದ್ದಾರೆ, ಅದಕ್ಕೆ ನಾನೇ ಬಂದೆ. ಏನ್ ಕರ್ಮನೋ ಏನೋ, ಇಷ್ಟು ದಿನ ಬಾಸ್ಗೆ ಎಲ್ಲದಕ್ಕೂ ತಾಂಡವ್ ಬೇಕಾಗಿತ್ತು. ತಾಂಡವ್ ಇಲ್ಲ ಅಂದ್ರೆ ಏನು ನಡೀತಾನೆ ಇರಲಿಲ್ಲ ಆಫೀಸ್ ನಲ್ಲಿ. ಇವಾಗ ತಾಂಡವೇ ಬೇಕಾಗಿಲ್ಲ. ಮಗನೆ, ತಿನ್ನಕ್ಕೆ ಇನ್ನೂ ಏನಾದ್ರೂ ಆರ್ಡರ್ ಮಾಡೋ, ಸಾಕಾಗ್ತಿಲ್ಲ. ಇಂತ ಬೀದಿ ಭಿಕಾರಿಗಳನ್ನೆಲ್ಲ ಮನೇಲಿ ಇಟ್ಕೊಂಡು ಊಟ ಹಾಕ್ಬೇಕು. ಹಲೋ ಅಮ್ಮ, ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ. ಊಟ ತಿಂಡಿ ಎಲ್ಲ ಹೊತ್ತು ಹೊತ್ತಿಗೆ ತಿಂತಿದ್ಯಾ ತಾನೆ? ಅಮ್ಮ ಏನಿಲ್ಲ, ನಾಳೆ ನಾನು ನಿನ್ನನ್ನ ಭೇಟಿ ಆಗ್ಬೇಕಿತ್ತು. ನಿಮ್ಮ ಆಫೀಸ್ ಹತ್ರ ಒಂದು ಹೋಟ್ಲ್ ಇದೆಯಲ್ಲ, ಅಲ್ಪ ಅಲ್ಲೇ ಸಿಗೋಣ. ಅಮ್ಮ, ಹೋಮ್ವರ್ಕ್ ಇಷ್ಟೆಲ್ಲ ಮುಗಿಸ್ಬಿಟ್ಟಾ? ಅಕ್ಕ ನಿಂದ ನಿಂಗೆ ಯಾಕೆ, ನಿನ್ನ ನೋಡ್ಕೋ. ಅಮ್ಮ ನೋಡು, ನೀನೆಲ್ಲ ಬರ್ದು ಮುಗಿಸಿದ್ಯಾ? ಮುಗಿಸ್ದೆ. ಎಲ್ಲಿ ಕೂಡ ಒಂದ್ಸಲ ನೋಡ್ತೀನಿ. ಎಲ್ಲ ಬರ್ದು ಮುಗಿಸ್ದೆ ಅಮ್ಮ. ಒಂದ್ಸಲ ನೋಡ್ತೀನಿ, ಕೊಡು ಅಂದಲ್ಲ. ಕೊಡು, ಒಂದ್ಮೇಲೆ ಕೊಡ್ಬೇಕಷ್ಟೆ. ಯಾಕತ್ತೆ? ಯಾರು ಪ್ರಶ್ನೆಗಳು ಕೇಳ್ಬೇಡಿ, ಎಲ್ಲ ನಾಳೆ ಗೊತ್ತಾಗತ್ತೆ. ಪೆನ್ ಬರಿಯತ್ತ? ಭಾಗ್ಯ, ನೀನು ಬೇಗ ಬೇಗ ತಿಂಡಿ ತಿಂದು ಮುಗಿಸು. ತನ್ವಿ ಗುಂಡಣ್ಣ ಬೇಗ ಬೇಗ ತಿಂಡಿ ತಿಂದು ಬ್ಯಾಗ್ ಹಾಕೊಂಡು ಶಾಲೆಗೆ ಹೋಗ್ತಾ ಇರ್ಬೇಕು. ಸುನಂದ, ಮಕ್ಕಳನ್ನ ಒಂದ್ ಸ್ವಲ್ಪ ಶಾಲೆಗೆ ಬಿಟ್ಟು ಬನ್ನಿ. ಅಯ್ಯೋ ಅತ್ತೆ, ಯಾಕತ್ತೆ? ನಾನಿದ್ದೀನಲ್ಲ, ನಾನು ತನ್ವಿ ಶಾಲೆಗೆ ಒಟ್ಟಿಗೆ ಹೋಗ್ತೀವಿ. ನೀನು ನನ್ ಜೊತೆಗೆ ಬರ್ತಾ ಇದೀಯಾ? ಇವತ್ತು ಶಾಲೆಗೆ ರಜಾ ಹಾಕು. ಯಾಕೆ ಬಿಡ್ತೀಯಮ್ಮ? ಮತ್ತೆ ಏನಾದ್ರೂ ಮುಖ್ಯವಾದ ಕೆಲಸ ಇತ್ತಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೀನು ಬೇಗ ತಿಂಡಿ ತಿನ್ಕೋ. ಹೇಗೂ ರೆಡಿ ಆಗಿದೆಯಾ? ನಾನು ರೆಡಿ ಆಗಿದ್ದೀನಿ, ಬೇಗ ಹೊರಡೋಣ. ಇನ್ನು ತನ್ವಿ ಗುಂಡಣ, ನಿಮ್ ನಿಮ್ ಕೆಲಸ ನೀವ್ ನೀವೇ ಮಾಡ್ಕೋಬೇಕು. ಇವತ್ತು ಅಮ್ಮಂಗ್ ಕಾಯೋ ಹಾಗಿಲ್ಲ, ಅರ್ಥ ಆಯ್ತಾ? ಇಲ್ಲಿಗೆ ಬಂದಿದ್ದೀನಿ. ಕುಸುಮಾಂಟಿ ಬಂದ್ರಾ? ಇಲ್ಲ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಫೈನಲಿ ನೀನ್ ಅನ್ಕೊಂಡಂಗೆ ಆಗ್ತಿದೆ ಅಲ್ವಾ? ಎಸ್ ಹಾನಿ, ಕೊನೆಗೂ ನಮ್ಮ ಅಮ್ಮನನ್ನ ನೆನ್ಪ್ ಮಾಡ್ಕೊಂಡು ನನ್ನ ಹತ್ರ ಬರ್ತಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ರಿಯಲೈಸ್ ಆಗಿರ್ಬೇಕು, ಏನೇ ಆದ್ರೂ ಏನೇ ಹೋದ್ರು ಮಗನೇ ಮುಖ್ಯ, ಸೊಸೆ ಅಲ್ಲ ಅಂತ. ಅಷ್ಟೇ ಅಲ್ಲದೆ ಮನೆ ಖರ್ಚು, EMI ಕಟ್ಟೋದೆಲ್ಲ ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗಿರತ್ತೆ. ಅದಕ್ಕೆ ನನ್ನ ಹತ್ರ ಮಾತಾಡಿ ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರ್ತಿದ್ದಾರೆ. ಕಂಗ್ರಾಚುಲೇಷನ್ಸ್ ಬೇಬಿ, ನೀನ್ ಗೆದ್ಬಿಟ್ಟೆ. ಅದೀಗ್ಲೇ ಗೊತ್ತಾಗಲ್ಲ ಹನಿ, ಯಾವಾಗ ನಮ್ಮ ಅಮ್ಮ ನನ್ನ ಹತ್ರ ಬಂದು, ರಾಜಾ ನಂದು ತಪ್ಪಾಯ್ತು ಕಣು, ಸೊಸೆ ನಂಬಿ ಹಾಡದೆ ನನ್ ನೀನೇ ಮುಖ್ಯ, ನೀನ್ ಇಲ್ದೆ ನನಗೆ ಲೈಫೇ ಇಲ್ಲ ಅಂತ ಅವ್ರ ಬಾಯಿಂದ ಹೇಳ್ತಾರಲ್ಲ, ಅವಾಗ ನಾನ್ ಗೆಲ್ತೀನಿ ಶ್ರೇಷ್ಠ. ಇನ್ನೊಂದು 10 ನಿಮಿಷ ಬೇಬಿ, ಅದನ್ನೂ ಆಗತ್ತೆ. ಸರಿ ಹನಿ, ನಾನೀಗ ಆಮೇಲೆ ಎಲ್ಲ ತಿಳಿಸ್ತೀನಿ. ಓಕೆ, ಕೀಪ್ ಯು ಪೋಸ್ಟೆಡ್ ಬೇಬಿ. ಬಾಯ್ ಬಾಯ್. ಯಾ ಬಾಯ್ ಬಾಯ್.